नारायणा परिपूर्णगुणाणवाय विश्वदय स्तिलयोनियतिद ज्ञान प्रद विबुसुरसौख्य दुख सत्कारणाय वितताय नमो नमस्ते अभ्रमं भंगरहितं अजडं विमलं सदा आनंद तुम भजे तापत्रयापीयदनुभाडमू कोपी देवता प्रज्ञमौली सकलवचन चेतो निधत्तम वचस निधत्ता सन्नि मानसे अस्मद्गुसम्भ

सततम राम पूजकः श्री सत्य प्रमोद गुरुराट् भासतम नो हृदम्बरे बन्धुत्वं गुरुरिष्ट दैवतमिति तत्पादपंके रुहं प्राप्तमं परिपालयेति सततम् याचये निबद्ध अंजलिः चित्म चिंतन विदो नून मना श्रीसत्यात्मगुरो त्रियुगल तो हिवा न मे सद्गति येहम शुकव सिक्षिस्में कृपाले तन् वंदे तत्व ज्ञानार्थ सिद्ध है। श्री गुरुभ्यो पियो नमः हरि ही ओम हरि ही ओम हरि ही ओम स्वस्तस्तु असेड सन मंगलाने संतो श्लोके श्रवण पटनम वक्तमात्रेण वक्त श्रोत्रोण निखिल कलीकृत कलमशाप नोदन पड़ता धर्म अद्यखिल पुरुषार्थ साधने भूते अद्य प्रातः संकल्प गद्य विवरण आरंभ पूर्व कथानुवाद हरि ओम हरि ओम हरि ओम हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नम हरि ओम हरि ओम हरि ओम निन्न दिन ना वेदोक्त सकल वेदोक्त तद अनुक्त भारतोक्त तत्र पृथक पृथक भगवत अनंत रूपेशु पृथक पृथक वेदोक्त तदनुक्त भारतोक्ता ತದನುಕ್ತ ಸಂಪ್ರದಾಯಾಗತ ಪರಮಾತ್ಮನ ರೂಪಗಳ ಚಿಂತನೆಯನ್ನು ವಾಯುದೇವರು ಎಷ್ಟು ಬೇರೆ ಬೇರೆ ಅನಂತ ರೂಪದಿಂದ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ ಪ್ರತಿಯೊಂದು ರೂಪದಲ್ಲಿದ್ದ ವಿಶೇಷತೆಗಳನ್ನು ಕಾಣ್ತಾರೆ ಆನಂತರ ವೇದಗಳು ಅನಂತ ವೇದಗಳು ಅನಂತ ವೇದಗಳಲ್ಲಿ ಹೇಳಿದ ಭಗವಂತನ ರೂಪಗಳನ್ನು ಕಾಣ್ತಾರೆ ಅನಂತ ವೇದಗಳಲ್ಲಿ ಹೇಳದೇ ಇದ್ದ ಆದರೆ ಭಾರತದಲ್ಲಿ ಹೇಳಿದ ಪರಮಾತ್ಮನ ವಿಶೇಷ ರೂಪ ಮತ್ತು ಮಹಿಮೆಗಳನ್ನು ಕ್ರಿಯೆಗಳನ್ನು ಚಿಂತನೆ ಮಾಡ್ತಾರೆ ಅನ್ನುವ ವಿಷಯದವರೆಗೂ ನಿನ್ನೆ ದಿವಸ ನಾವು ವಿವರಣೆಯನ್ನು ಮಾಡಿದ್ದೇವೆ ನಿನ್ನಿನ ಪ್ರವಚನ ಕೇಳಿದ ನಂತರ ಕೆಲವರು ಮೂರ್ನಾಲ್ಕು ಪ್ರಶ್ನೆಗಳನ್ನು ಕಳಿಸಿದ್ದಾರೆ ಒಂದೇ ಪ್ರಶ್ನೆಯನ್ನು ನಾಲ್ಕು ಜನ ಕಳಿಸಿದ್ದಾರೆ ವೇದದಲ್ಲಿ ಹೇಳದೇ ಇದ್ದ ವಿಷಯಗಳಿವೆ ಇವೆ ಯಾಕೆ ಸಕಲ ವೇದಗಳಿಗೆ ಅಭಿಮಾನಿನಿ ಮಹಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೂ ಕೂಡ ಗೊತ್ತಿಲ್ಲದ ಪರಮಾತ್ಮನ ಅನೇಕ ವಿಶೇಷತೆಗಳಿವೆ ಮಹಾಲಕ್ಷ್ಮಿ ಭಗವಂತನ ಜೊತೆಯಲ್ಲಿ ದೇಶತಃ ಕಾಲತಃ ಸಮವ್ಯಾಪ್ತಳಾಗಿದ್ದರೂ ಸಹ ಗುಣತಃ ಇನ್ನೂ ಪರಮಾತ್ಮನ ಹೊಸ ಹೊಸ ಗುಣಗಳನ್ನು ನೋಡಿ ಆನಂದ ಅನುಭವಿಸ್ತಾ ಇತ್ತು ಎಷ್ಟು ಸಂತೋಷ ಆಗ್ತಿರ್ಬೇಕಲ್ಲ ಅವಳಿಗೆ ಪರಮಾತ್ಮನ ಹೊಸ ಹೊಸ ರೂಪಗಳನ್ನು ನೋಡಿ ಅಂಥ ಪರಮಾತ್ಮನ ಹೆಂಡತಿ ನಾನು ಅಂತ ತಿಳ್ಕೊಂಡು ಅಂತೇಳಿ ಎಷ್ಟು ತರಹದ ಆನಂದ ಅನುಭವಿಸ್ತಿರ್ಬೇಕು ಅವಳು ಆದರೆ ಮಹಾಭಾರತವನ್ನು ಪರಮಾತ್ಮ ಬರೆದಿದ್ದಾನೆ ವೇದಕ್ಕಿಂತಲೂ ಹೆಚ್ಚು ಭಗವಂತನಿಗೆ ತನ್ನ ಬಗ್ಗೆ ಗೊತ್ತಿದೆ ವೇದದಲ್ಲಿ ಎಷ್ಟು ಸ್ವಲ್ಪ ಮಾತ್ರ ವೇದಗಳು ವರ್ಣನೆ ಮಾಡ್ತಾ ಮುಂದೆ ಹೋಗಿ ಹೇಳ್ತವೆ ನೀತಿ ನೀತಿ ಇನ್ನು ಮುಂದೆ ನಾವು ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಶಕ್ತಿ ಮುಗೀತು ತಿಳ್ಕೊಂಡು ಅಂತೇಳಿ ವೇದಾಭಿಮಾನಿ ದೇವತೆ ಮಹಾಲಕ್ಷ್ಮಿ ಹೇಳ್ತಾಳೆ ಆದರೆ ಪರಮಾತ್ಮನಿಗೆ ತನ್ನನ್ನು ಅನಂತನ ಅನಂತನಾದ ತನ್ನನ್ನು ಅನಂತ ರೂಪದಿಂದ ಅನಂತತೇನ ಭಗವಂತ ತಿಳಿದುಕೊಂಡಿದ್ದಾನೆ ಆದ್ದರಿಂದ ಪರಮಾತ್ಮ ಮಹಾಭಾರತದಲ್ಲಿ ಮೂರು ಥರದ ಭಾಷೆಗಳನ್ನು ಉಪಯೋಗಿಸಿದ್ದಾನೆ ಗುಯ್ಯ ಭಾಷಾ ದರ್ಶನ ಭಾಷಾ ಸಮಾಧಿ ಅದರ ಜತೆಯಲ್ಲಿ ಮಹಾಭಾರತದ ಒಂದೊಂದು ಶ್ಲೋಕಕ್ಕೂ ಹತ್ತು ತರಹದ ಅರ್ಥಗಳಿವೆ ನಮಗೆ ಒಂದು ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗಿದೆ ಬಹಳ ಆಧ್ಯಾತ್ಮಿಕ ಇನ್ನೊಂದು ಅರ್ಥ ಪ್ರಯತ್ನ ಮಾಡ್ತೇವೆ ಹತ್ತು ಹತ್ತು ಅರ್ಥಗಳಿವೆ ಮಹಾಭಾರತದಲ್ಲಿ ಪರಮಾತ್ಮ ಹೇಳಿಬಿಟ್ಟ ಯದಿ ತದನ್ಯತ್ರ ಎನ್ನೇ ಎಣ್ಣೆ ಆಸ್ತಿನ ಕತ್ರುಚದ ಜಗತ್ತಿನ ವಿಷಯವನ್ನು ಇಟ್ಕೊಂಡ್ರೆ ಮಹಾಭಾರತದಲ್ಲಿ ಎಷ್ಟು ವಿಷಯಗಳಿವೆ ಅಲ್ಲಿ ಹೇಳದೇ ಇದ್ದ ವಿಷಯ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತಿರ್ಕೊಂಡು ಅಂತ ಹೇಳಿ ಅಂದರೆ ಎಷ್ಟು ಹೇಳಿರಬೇಕು ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿ ತನ್ನ ಹೆಚ್ಚು ಭೇದಕ್ಕಿಂತಲೂ ಹೆಚ್ಚಿನ ಮಹಿಮೆಗಳನ್ನು ಪರಮಾತ್ಮ ಹೇಳಿದ್ದಾನೆ ಅವುಗಳನ್ನು ಕೂಡ ಅದಲ್ಲದೆ ಪರಂಪರೆಯಿಂದ ಬ್ರಹ್ಮದೇವರು ಇತ್ಯಾದಿ ಪರಮಾತ್ಮ ತಮಗೆ ಉಪದೇಶ ಮಾಡಿದ ಅವನ ವಿಶಿಷ್ಟ ರೂಪಗಳ ಚಿಂತನೆಯನ್ನು ವಾಯುದೇವರು ಮಾಡ್ತಾ ಇರ್ತಾರೆ ಇದರ ನಂತರ ವಾಕ್ಯ ಬರ್ತದೆ ಸ್ವೇತರ ಸ್ವಾಭಿನ್ನತೆಯ ಅಪಿ ಶಕ್ತಿ ವಿಶೇಷಾಭ್ಯ ಪೃಥಕ್ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ಅಂತ ಒಂದು ವಿಶೇಷಣ ಈ ವಿಶೇಷಣದ ಅರ್ಥ ಏನು ಅಂತಿಕೊಂಡು ಅಂತಂದರೆ ತನ್ನಿಂದ ಭಿನ್ನವೂ ಆದರೆ ತನ್ನಿಂದ ಭಿನ್ನವಾಗದ ಅಶೇಷ ಶಕ್ತಿ ಮತ್ತು ವಿಶೇಷಗಳೆಂಬ ಸಹಾಯದಿಂದ ವ್ಯವಹಾರಕ್ಕೆ ವಿಷಯವಾಗುವ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಅವುಗಳನ್ನು ಅಭಿವ್ಯಕ್ತ ಮಾಡುತ್ತಿರುವ ಪರಮಾತ್ಮನ ವಿಶಿಷ್ಟ ಗುಣಗಳಿವೆ ಅವುಗಳನ್ನು ವಾಯುದೇವರು ಉಪಾಸನೆ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸ್ವ ಇತರ ತನ್ನಿಂದ ಬೇರೆಯಾದ ತನ್ನಿಂದ ಬೇರೆಯಾದಂತೆ ವ್ಯವಹರಿಸಲ್ಪಡುವ ಆದರೆ ತನ್ನಿಂದ ಭಿನ್ನವಾದ ಶಕ್ತಿ ಮತ್ತು ವಿಶೇಷ ಇವುಗಳಿಂದ ಕೂಡಿದ ಅದರಿಂದಾಗಿ ಪೃಥಕ್ ವ್ಯವಹಾರಕ್ಕೆ ಕಾರಣೀಭೂತವಾದ ಪೃಥಕ್ ವ್ಯವಹಾರಕ್ಕೆ ವಿಷಯವಾಗಿರ್ತಕ್ಕಂತಹ ಸಾಮರ್ಥ್ಯೋಪೇತ ಸಕಲ ವಿಧವಾಗಿರ್ತಕ್ಕಂತಹ ಪರಿಪೂರ್ಣ ಶಕ್ತಿಯಿಂದ ಯುಕ್ತವಾದ ಭಗವಂತನ ಗುಣಗಳನ್ನು ವಾಯುದೇವರು ಚಿಂತನೆ ಮಾಡ್ತಾರಂತೆ ಏನರ್ಥ ತನ್ನಿಂದ ಬೇರೆಯಾದ ಆದರೆ ತನ್ನಿಂದ ಭಿನ್ನವಾದ ಪರಸ್ಪರ ವಿರುದ್ಧ ಹೇಗೆ ತನ್ನಿಂದ ಬೇರೆಯಾದ ಅಲ್ಲಿ ಬೇರೆಯಾದಂತೆ ವ್ಯವಹರಿಸಲ್ಪಡುವ ಅನ್ನುವ ಅರ್ಥವನ್ನು ಇಟ್ಕೊಳ್ಬೇಕು ಆಚಾರ್ಯೇನು ಗದ್ದಲ ಮಾಡ್ತಾಯಿದ್ದೆ ನಾನು ಗದ್ಲೂ ಮಾಡಿಲ್ಲ ರಾಯರು ಗದ್ದಲ ಮಾಡಿಲ್ಲ ಇದ್ದ ವಿಷಯ ಸ್ವಲ್ಪ ನೀವು ಪ್ರತ್ಯೇಕವಾಗಿ ಲಕ್ಷ್ಯ ಕೊಟ್ಟು ತಿಳಿದುಕೊಳ್ಬೇಕಾಗ್ತದೆ ಈಗ ಭಗವಂತನ ಬಗ್ಗೆ ನಾವು ಏನು ಹೇಳ್ತೇವೆ ಭಗವಂತನ ಬಗ್ಗೆ ಹೇಳ್ತೇವೆ ನಾವು ಸ್ವಗತ ಭೇದ ವಿವರ್ಜಿತ ಪರಮಾತ್ಮನಲ್ಲಿಯೂ ಪರಮಾತ್ಮನಿಗೂ ಅವನ ಗುಣಗಳಿಗೂ ಪರಮಾತ್ಮನಿಗೂ ಅವನಿಗೂ ಪರಮಾತ್ಮನಿಗೂ ಅವನ ಗುಣಗಳಿಗೂ ಪರಮಾತ್ಮನಿಗೂ ಅವನ ಅವಯವಗಳಿಗೂ ಪರಮಾತ್ಮನಿಗೂ ಅವನ ಕ್ರಿಯೆಗಳಿಗೂ ಭೇದ ಇಲ್ಲ ಸ್ವಗತ ಭೇದವರಿ ಜನ ಶಬ್ದ ಸರ್ವಸಾಮಾನ್ಯವಾಗಿ ಉಪಯೋಗಿಸ್ಬಿಡ್ತೇವೆ ಇದನ್ನು ತಿಳಿದುಕೊಳ್ಳೋದು ಹೇಗೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಕ್ಷೀರ ಸಾಗರದ ಮಧ್ಯದ ಆ ವಟವೃಕ್ಷದ ಎಲೆಯ ಮೇಲೆ ಮಲಗಿಕೊಂಡಂತಹ ಅನ್ನುವ ನಾಟಕವನ್ನು ಪರಮಾತ್ಮ ಮಾಡ್ತಾನೆ ಅನ್ನುವರ್ಣನೆ ಬರ್ತಾರೆ ಆಗ ಪರಮಾತ್ಮನಿಗೆ ಸೃಷ್ಟಿ ಕರ್ತೃತ್ವ ಎಲ್ಲಿಂದ ಬಂತು ಆಗಿದ್ದ ಭಗವಂತನಿಗೆ ಸೃಷ್ಟಿಕರ್ತೃತ್ವ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಸೃಷ್ಟಿಕರ್ತ ಅಂತ ಹೇಗೆ ಹೇಳ್ತೀರಿ ಆಗ ವರ್ಣನ ಮಾಡುವಾಗ ಸೃಷ್ಟಿಕರ್ತ ಅಂತ ಹೇಳಬೇಡಿ ಅಂತನ್ನುವ ಪ್ರಶ್ನೆ ಬಂದಾಗ ಪರಮಾತ್ಮನಲ್ಲಿ ವ್ಯಕ್ತಿ ಸೃಷ್ಟಿಕರ್ತೃತ್ವ ವ್ಯಕ್ತವಾಗದೇ ಇದ್ದರೂ ಕೂಡ ಶಕ್ತ್ಯಾತ್ಮನ ಪರಮಾತ್ಮನಲ್ಲಿ ಆ ಕರ್ತೃತ್ವ ಇದೆ ಶಕ್ತ್ಯಾತ್ಮನ ಕರ್ತೃತ್ವ ಇದೆ ಏನು ಶಕ್ತ್ಯಾತ್ಮನ ಕರ್ತೃತ್ವ ಅಂತಂದರೆ ಬೇಕು ಅಂದರೆ ಆಗಲು ಸೃಷ್ಟಿ ಅವನು ನಿಶ್ಚಯ ಮಾಡಿದ್ರೆ ಆಗ ಅದು ಆ ಪ್ರಳಯ ಕಾಲದಲ್ಲಿ ಅಲ್ಲೇ ಸೃಷ್ಟಿ ಮಾಡ್ಬೋದು ಅವನು ಇದಕ್ಕೆ ತನ್ನಿಂದ ಬೇರೆಯಾದಂತೆ ವ್ಯವಹರಿಸಲ್ಪಡುವ ತನ್ನಿಂದ ಅಭಿನ್ನವಾದ ಅಂದರೆ ಪರಮಾತ್ಮನಲ್ಲಿ ಏಕಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಅವನಲ್ಲಿದೆ ನಮ್ಮಲ್ಲಿ ಒಂದು ವೇಳೆ ಒಂದೇ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಪರಮಾತ್ಮ ನಾರಾಯಣ ರೂಪದಿಂದ ಸಂಪೂರ್ಣ ಶರೀರವನ್ನು ತನ್ನ ರೊಟ್ಟಿ ಹೊಟ್ಟೆಯಲ್ಲಿ ಪರಮಾತ್ಮ ತನ್ನದೇ ಆದ ವಾಸುದೇವ ರೂಪದಿಂದ ಅಭಿನ್ನವಾದ ವಾಸುದೇವ ರೂಪದಿಂದ ಜಗತ್ತಿಗೆ ಅವಕಾಶವನ್ನು ಕೊಡ್ತಿರ್ ಕೊಡ್ತಾ ಇರ್ತಾನೆ ಈ ಕಡೆಗೆ ಸಂಕೃಷ್ಣ ರೂಪದಿಂದ ಬೇಡವಾದದ್ದನ್ನು ಸಂಹರಿಸಿ ಬೇಕಾದದ್ದನ್ನು ರಚನೆಗೆ ಕಾಣಿ ಕಾರಣೀಭೂತ ಮಾಡ್ತಾನೆ ಮತ್ತೊಂದು ಕಡೆಗೆ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ನಮ್ಮ ದೇಹಕ್ಕೆ ಒಂದು ಸ್ಥೂಲ ರೂಪವನ್ನು ಕೊಡ್ತಾನೆ ಆನಂತರ ಅನಿರುದ್ಧ ರೂಪದಿಂದ ಅದಕ್ಕೆ ಇನ್ನೂ ಸ್ಥೂಲವಾದಂಥ ಇನ್ನೊಂದು ಶರೀರವನ್ನು ಕೊಡ್ತಾನೆ ಏಕಕಾಲಕ್ಕೆ ಎಲ್ಲ ಕೆಲಸವನ್ನು ಮಾಡ್ಬೋದು ನಮ್ಮಲ್ಲಿ ಅಷ್ಟಾವಧಾನಿಗಳು ಶತಾವಧಾನಿಗಳು ಅಂತಿರ್ತಾರೆ ಈ ಕಡೆಗೆ ಶ್ಲೋಕಕ್ಕೆ ಶಬ್ದ ಜೋಡಿಸು ಒಬ್ಬರು ಹೇಳ್ತಾರೆ ಇನ್ನೊಂದು ಕಡೆಗೆ ಮತ್ತೊಬ್ಬರು ಈ ಖಾನೆಯಲ್ಲಿ ಇಂಥ ಸಂಖ್ಯೆ ಹೇಳು ಟೋಟಲ್ ಇಷ್ಟು ಬರಬೇಕು ಅಂತಕೊಂಡು ಅಂತ ಹೇಳ್ತಾರೆ ಮತ್ತೊಂದು ಕಡೆಗೆ ಇನ್ನೊಬ್ಬರು ಇಂಥ ಛಂದಸ್ಸಿನ ಲಕ್ಷಣ ಏನು ಅಂತ ಕೇಳ್ತಾರೆ ಮತ್ತೊಬ್ಬರು ಈ ಕಡೆಯಲ್ಲಿ ಗಂಟೆ ಬಾರಿಸ್ತಾ ಇರ್ತಾರೆ ನಾನು ಎಷ್ಟು ಸಲ ಬಾರಿಸಿದೆ ಹೇಳು ಅಂತಕೊಂಡು ಕೇಳ್ತಾರೆ ಎಲ್ಲ ಕಡೆಯಲ್ಲಿ ಒಂದೇ ಕಡೆಗೆ ಲಕ್ಷ್ಯ ಇರಬೇಕು ಆ ರೀತಿಯಾಗಿರ್ತಕ್ಕಂಥ ಜನರು ಇದ್ದಾರೆ ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ ಅವರಿಗೆ ಅವಧಾನಿಗಳು ಅಂತಕೊಂಡು ಕರೀತಾರೆ ಅಂದರೆ ಅಷ್ಟು ಅವರ ಬುದ್ಧಿ ಎಲ್ಲ ಕಡೆಯಲ್ಲಿ ಲಕ್ಷ್ಯ ಕೊಟ್ಟಿರ್ತದೆ ಆದರೆ ಕೇವಲ ಉದಾಹರಣೆಗೆ ಅಷ್ಟ ಪರಮಾತ್ಮಲ್ಲಿ ಅನಂತ ಆದರೂ ಒಂದು ಪ್ರಶ್ನೆ ಬರುತ್ತದೆ ಪರಮಾತ್ಮನ ಕೈ ಅಂತ ಕರಿತೇವೆ ಪರಮಾತ್ಮನ ಪರಮಾತ್ಮನ ಕೈ ಅಂತ ಕರೆದಾಗ ಕೈ ಪರಮಾತ್ಮನಿಂದ ಬೇರೆ ಆಗಲಿಲ್ಲೇನು ಬೇರೆ ಆಗಿಲ್ಲ ಅಂತಂದರೆ ಪರಮಾತ್ಮನ ಕೈ ಅಂತ ಕನ್ಕ ಅದಕ್ಕೂ ಪರಮಾತ್ಮ ಅಂತನ್ಬೇಕು ಪರಮಾತ್ಮ 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 ಕಣ್ಣು ಮೂಗು ಕಿವಿ ಅಂತ ಅಂತನ್ನುವಂಗಿಲ್ಲ ಅಭಿನ್ನವಾಗಿದೆ ಇಲ್ಲ ಭಿನ್ನ ಆಗಿದೆ ಅಂತ ಹೇಳಬೇಕು ಇದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಅಂತ ಅಂತಿರ್ಕೊಂಡಂತನ್ನು ಒಂದು ವೈಶಿಷ್ಟ್ಯವನ್ನು ತಿಳಿಸಿಕೊಡ್ತಾರೆ ಅಭಿನ್ನ ಆದರೂ ಭಿನ್ನ ವ್ಯವಹಾರ ವಿಶೇಷ ಆ ಗುಣ ವಿಶೇಷಿ ಆ ಗುಣವುಳ್ಳವನು ವಿಶೇಷ ವಿಶೇಷಗಳಲ್ಲಿ ಇರುವ ಅಭಿನ್ನತೆ ಸಕ್ಕರೆಯಿಂದ ಸಿಹಿತನವನ್ನು ಬೇರೆ ಮಾಡ್ತೀರ ಆದರೆ ಸಕ್ಕರೆ ಸಿಹಿಯಾಗಿದೆ ಅಂತ ಅಂತೇವೆ ಸಕ್ಕರೆ ಸಕ್ ಅಭಿನ್ನವಾಗಿ ಅಭಿನ್ನವಾಗಿವೆ ಅವರು ಸಕ್ಕರೆ ಸಕ್ಕರೆ ಆಗಿದೆ ಅಂತೇವೆ ನಾವು ಹುಣಸೆ ಹಣ್ಣು ಹುಳಿಯಾಗಿದೆ ಅಂತನೋಬೋದಿಲ್ಲ ಹುಣಸೆ ಹಣ್ಣು ಹುಣಸೆ ಹಣ್ಣು ಆಗಿದೆ ಅಂತ ಪ್ರಯೋಗ ಮಾಡ್ತೀವಿ ವ್ಯವಹಾರದಲ್ಲಿ ಇಲ್ಲಲ್ಲ ಹುಣಸೆ ಹಣ್ಣು ಅದರ ಹುಳಿತನ ಒಂದೇ ಆದರೆ ಅದರಲ್ಲಿ ಎರಡು ಬೇರೆ ಬೇರೆ ಆಗಿಲ್ಲ ಒಂದೇ ಆಗಿವೆ ಆದರೆ ವ್ಯವಹಾರಕ್ಕೆ ಅದನ್ನು ಬೇರೆ ಅಂತ ತಿಳ್ಕೊಂಡು ಅಂತೇಳಿ ವ್ಯವಹರಿಸ್ತೇವೆ ಹುಣಸೆ ಹಣ್ಣು ಅದರ ಹುಳಿತನ ಆ ನಂತರ ಪಿತ್ತರಸವನ್ನು ಜಾಗೃತಗೊಳಿಸುವಿಕೆ ಅತಿಯಾದರೆ ಪಿತ್ತ ಮಾಡುವಿಕೆ ಇನ್ನು ಅನೇಕ ಹುಣಿಸೆಹಣ್ಣಿನ ಒಂದು ಹತ್ತು ಗುಣಗಳಿವೆ ಒಂದು ಪದಾರ್ಥದಲ್ಲಿ ಎ ವಿಟಾಮಿನ್ ಇರ್ತದೆ ಬಿ ಇಟ್ಟಿರ್ತದೆ ಮತ್ತೊಂದು ಇರ್ತದೆ ಫಾಸ್ಫರಸ್ ಇರ್ತದೆ ಮತ್ತೊಂದು ಇರುತ್ತೆ ಮುಗಿದೊಂದಿರ್ತದೆ ಎಲ್ಲವೂ ಸೇರಿ ಒಂದೇ ಆದರೆ ಪ್ರತ್ಯೇಕ ವ್ಯವಹರಿಸ ವ್ಯವಹಾರ ಮಾಡುವುದಕ್ಕೋಸ್ಕರ ಬರ್ತದೆ ನೀರಿನಲ್ಲಿ ಆಕ್ಸಿಜನ್ನು ಇದೆ ಹೈಡ್ರೋಜನ್ನು ಇದೆ ಅದು ನೀರಂತ ಕರಿತೇವೆ ಆದರೆ ಭಿನ್ನತೆಯನ್ನು ಹೇಳ್ದು ಅಭಿನ್ನದಲ್ಲಿ ಅಭಿನ್ನದಲ್ಲಿ ಭಿನ್ನತೆ ವ್ಯವಹಾರ ನಾನು ನನ್ನ ಕೈಯಿಂದ ನಾನು ನನ್ನ ಕೈ ನಾನು ಬೇರೆ ಆಗಿರದೇ ಇದ್ದರೆ ಇದಕ್ಕೂ ನಾನೇ ತಿಳ್ಕೊಂಡು ತನ್ನಬೇಕು ನಾನು ನನ್ನಿಂದ ಬರೆಯುತ್ತೇನೆ ನಾನು ನನ್ನಿಂದ ತಿನ್ನುತ್ತೇನೆ ಇಲ್ಲಿ ವ್ಯವಹಾರ ಆಗೋದಿಲ್ಲ ನನ್ನಿಂದ ನನ್ನ ಗುಣ ಅಭಿನ್ನವಾಗಿದ್ದರೂ ನನ್ನ ಗುಣ ಷಪ್ ಷಷ್ಟಿ ಅನ್ನುವ ವಿಭಕ್ತಿಯಂತೇನಿದೆ ಅದು ಸಂಬಂಧವನ್ನು ಸೂಚನೆ ಮಾಡ್ತಾರೆ ನನಗೂ ಅವರಿರ್ತಕ್ಕಂಥ ಅವಿನಾಭಾವ ಸಂಭವವನ್ನು ಸಂಬಂಧವನ್ನು ತಿಳಿಸಿಕೊಡ್ತಾರೆ ಹೀಗೆ ಪರಮಾತ್ಮನಲ್ಲಿ ಅವನಿಂದ ಅಭಿನ್ನವಾದ ವಿಶೇಷ ರೂಪ ವಿಶೇಷ ವಿಶೇಷಿಯಲ್ಲಿ ವಿಶೇಷವಾಗಿದ್ದು ಪೃಥಕ್ ವ್ಯವಹಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಅನಂತ ಗುಣಗಳಿವೆ ಇದನ್ನು ತಿಳಿಸ್ತಾ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವಿಶೇಷ ವಿಶಿಷ್ಟ ವಿಶೇಷ ಮತ್ತು ವಿಶೇಷ ಉಳ್ಳ ವಿಶೇಷ ಅಂದರೆ ವಿಶೇಷಿ ಅಭೇದ ತದ್ವದೇವತು ಅಭೇದ ಇದೆ ಆದರೆ ಅದು ಅದರ ಕೈ ಎಂತಿಕೊಂಡು ಅಂತೇಳಿ ಅದು ಅದರ ಸಿಹಿ ಅದರ ಅದರ ಹುಳಿ ಈ ರೀತಿಯಾಗಿ ಅದು ಪೃಥಕ್ವ ರೀತಿಯಲ್ಲಿ ವ್ಯವಹಾರದಲ್ಲಿ ವ್ಯವಹರಿಸಲ್ಪಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ ಪರಮಾತ್ಮನ ಆ ಸಾಮರ್ಥ್ಯ ಅದ್ಭುತವಾದಂಥ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇಂಥ ಸಾಮರ್ಥ್ಯದಿಂದ ಪರಮಾತ್ಮ ತಾನು ತನ್ನ ವಿಶೇಷವಾಗಿರ್ತಕ್ಕಂತಹ ವಿಶಿಷ್ಟತೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾನೆ ಇದು ನಮ್ಮಿಂದ ಸಾಧ್ಯವಿಲ್ಲ ಪರಮಾತ್ಮನಿಗೆ ಸಾಧ್ಯವೇ ತನ್ನಿಂದ ತನ್ ತನ್ನಂದ ತನ್ನ ರೂಪಗಳಿಂದ ತನ್ನ ಅವಯವಗಳಿಂದ ತನ್ನ ಗುಣಗಳಿಂದ ತನ್ನ ವಿಶೇಷತೆಗಳಿಂದ ತನ್ನ ಕ್ರಿಯೆಗಳಿಂದ ಅಭಿನ್ನನಾಗಿದ್ದರೂ ಇದು ಪರಮಾತ್ಮನ ಬಾಲಲೀಲೆ ಇದು ಪರಮಾತ್ಮನ ರಾಸಲೀಲೆ ಇದು ಪರಮಾತ್ಮನ ಯುದ್ಧಲೀಲೆ ಇದೊಂದು ಪರಮಾತ್ಮನ ವ್ಯವಹ ಯುದ್ಧ ನೀತಿ ಪರಮಾತ್ಮನ ವ್ಯವಹಾರ ನೀತಿ ಒಂದೇ ಆಗಿದ್ದರೂ ಬೇರೆ ಬೇರೆ ವ್ಯವಹರಿಸತೆ ಇದಕ್ಕೆ ವಿಶೇಷ ಅಂತ ಕೊಂಡಂತ ಅದಕ್ಕೆ ರಾಯರು ಹೇಳ್ತಾರೆ ಸ್ವ ಇತರ ತನ್ನಿಂದ ಬೇರೆಯಾದಂತೆ ವ್ಯವಹರಿಸಲ್ಪಟ್ಟಿದ್ದರೂ ಅಭಿನ್ನ ತನ್ನಿಂದ ಅಭಿನ್ನವಾದ ಅಶೇಷ ಶಕ್ತಿ ವಿಶೇಷಾಭ್ಯಾಮ್ ಒಂದು ಶಕ್ತಿ ರು ಶಕ್ತಿತಃ ಇರತಕ್ಕಂಥದ್ದು ಆಮೇಲೆ ಅಭಿವ್ಯಕ್ತಿ ರೂಪ ವಿಶೇಷದಿಂದ ಯುಕ್ತವಾದ ಅಭಿನ್ನವಾಗಿದ್ದರೂ ಪೃಥಕ್ ವ್ಯವಹಾರಕ್ಕೆ ವಿಷಯವಾಗಿರ್ತಕ್ಕಂಥವುಗಳು ಪರಮಾತ್ಮನ ಗುಣಗಳಿವೆ ಒಂದೊಂದು ಗುಣವು ಸರ್ವ ಸಾಮರ್ಥ್ಯಗಳಿಂದ ಯುಕ್ತವಾಗಿವೆ ನಿನ್ನೆ ನಾನು ಹೇಳಿದಂತೆ ಕೈಯಿಂದ ಪರಮಾತ್ಮ ಊಟ ಮಾಡ್ತಾನೆ ಕೈಯಿಂದ ನೋಡ್ತಾನೆ ಕೈಯಿಂದ ಕೇಳ್ತಾನೆ ಅಚಿಂತ್ಯದ್ಭುತವಾದಂಥ ಸಾಮರ್ಥ್ಯ ಅವನಿಗಿದೆ ಅವನಿಗೆ ಲಿಮಿಟೇಷನ್ ಇಲ್ಲ ನಮಗೆ ಲಿಮಿಟೇಷನ್ ಇದೆ ಕೈಯಿಂದ ನಾವು ಆಗೋದಿಲ್ಲ ಕೈಯಿಂದ ವಾಸನೆ ಆಗೋದಿಲ್ಲ ಕೈಯಿಂದ ಆಗೋದಿಲ್ಲ ಪರಮಾತ್ಮನಿಗಿದು ಸಾಧ್ಯವಿದೆ ಇಂಥ ಗುಣಗಳು ಎಷ್ಟಿದೆ ನಿರವಧಿಕ ಒಂದೊಂದು ಗುಣ ದ ವಿಸ್ತಾರ ಇನ್ಫೆನೆಟ್ ಇನ್ಫೈನೇಟ್ ಅಥವಾ ಇನ್ಫಿನೇಟ್ ಯಾವ ಉಚ್ಚಾರಣೆ ತಗೊಳ್ತೀನಿ ಮಾಡಿಕೊಳ್ಳಿ ಒಂದು ಗುಣದಲ್ಲಿದ್ದ ಆ ಗುಣದ ವಿಸ್ತಾರ ಇನ್ಫೈನೆಟ್ ಅಸೀಮಿತ ಅಂಥ ಇನ್ಫೈನೇಟ್ ಗುಣಗಳಿಂದ ಅಸೀಮಿತ ಗುಣಗಳಿಂದ ನಿರವಧಿಕ ಇನ್ಫೈನೆಟ್ನಾದ ಸೀಮೆ ರಹಿತನಾದ ಸಮರಹಿತವಾದ ಅನಂತ ಅನಂತ ಗುಣಗಳಿಂದ ಯುಕ್ತನಾಗಿದ್ದೇನೆ ನಿರವಧ ನಿರವಧಿಕ ಅಂದರೂ ಒಂದೇ ಅನಂತ ಅಂದರೂ ಒಂದೇ ಒಟ್ಟು ಅದಕ್ಕೆ ಅಂತ್ಯ ಇಲ್ಲ ಎಲ್ಲ ಗುಣಗಳ ಪರಮಾತ್ಮನಲ್ಲಿ ಸಿಟ್ಟು ಪರಮಾತ್ಮನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಇವು ಇಲ್ಲ ಪರಮಾತ್ಮನಲ್ಲಿ ಇವು ಇಲ್ಲ ಇವು ಇಲ್ಲ ಅಂದ್ರೆ ಪೂರ್ಣ ಹೇಗಾದ ಇಷ್ಟು ಗುಣಗಳಿಂದ ರಹಿತನಾದ್ನಲ್ಲ ಶಾಸ್ತ್ರ ಇವುಗಳಿಗೆ ಗುಣ ಅಂತ ಅನ್ನೋದಿಲ್ಲ ದೋಷ ಅಂತಂತಾರೆ ಪರಮಾತ್ಮ ಈ ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ ಅದನ್ನು ನಿರವಧಿಕ ಅನಂತ ಅನವದ್ಯ ಅಂತ ಮೂರನೇ ವಿಶೇಷನ ಇಟ್ಟರು ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ ಗುಣದಲ್ಲಿಯೂ ದೋಷ ಇರ್ತದೆ ದೋಷಾಂಶ ಇರ್ತದೆ ಅದು ದೋಷಾಂಶ ರಹಿತವಾದಂಥ ಅನಂತ ಗುಣಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ ಬರೀ ಅನವದ್ಯವಲ್ಲ ಕಲ್ಯಾಣಗಳ ಕಲ್ಯಾಣಕರವಾಗಿವೆ ಕಲ್ಯಾಣಕರವಾಗಿವೆ ಅಂತಕ್ಕೊಂಡಂತೇನು ಮಂಗಲಕರವಾಗಿವೆ ಕಲ ಕಲಮಂಗಲ ಅಂತಕ್ಕೊಂಡಂಥ ಹೆಸರು ಅತ್ಯಂತ ಒಂದೊಂದು ಹೆಸರು ಆ ಪರಮಾತ್ಮನ ಒಂದೊಂದು ಕ್ರಿಯೆ ಜೀವರಿಗೆ ಮಂಗಲವನ್ನುಂಟು ಮಾಡೋದಕ್ಕೋಸ್ಕರ ಹೊರಟಿವೆ ಲಕ್ಷ್ಮೀದೇವಿಗೆ ಮತ್ತು ಜೀವರಿಗೆ ಆ ಗುಣಗಳು ಕೂಡ ಪರಿಪೂರ್ಣವಾಗಿವೆ ಪರಮಾತ್ಮನ ಇಂತಹ ಅನಂತ ಗುಣಗಳನ್ನು ನಮ್ಮ ದೃಷ್ಟಿಯಿಂದ ಇನ್ಫೆನೈ ಇನ್ಫೈನೇಟರ್ ಆದ ಪರಮಾತ್ಮನ ದೃಷ್ಟಿಯಿಂದ ಅನಂತ ಅಂತನಿಸಿಕೊಂಡಿರುವ ಗುಣಗಳನ್ನು ವಾಯುದೇವರು ಚಿಂತನೆ ಮಾಡ್ತಾರೆ ಗುಣದ ಉಪಸಂಹಾರ ಮಾಡ್ತಾರೆ ಉಪಸಂಹಾರ ಅಂದರೆ ಮುಗಿಸೋದು ಗುಣ ಎಲ್ಲ ಮುಗಿಸಿಬಿಡ್ತಾರೆ ಪರಮಾತ್ಮನ ಗುಣ ಎಲ್ಲ ಕಿತ್ತೆ ಎಸೆಯುತ್ತಾರೆ ಅಲ್ಲ ಉಪಸಂಹಾರ ಮಾಡ್ತಾರೆ ಅಂದರೆ ಏಕಕಾಲದಲ್ಲಿ ಚಿಂತನೆ ಮಾಡ್ತಾರೆ ಅಂತ ಅರ್ಥ ಏಕಕಾಲದಲ್ಲಿ ಚಿಂತನೆ ಮಾಡ್ತಾರೆ ಅಂತದೇನರ್ಥ ಯುವುದಕ್ಕೋಸ್ಕರ ಏನು ಹೇಳ್ತಾರೆ ಅಂತಕೊಂಡು ಅಂತಂದರೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ ಓಂ ಉಪ ಸಂಹಾರ ಅರ್ಥಾಭೇದ್ ವಿಧಿಶೇಷವತ್ ಸಮಾನೇ ಚ ಅಂತನ್ನುವ ಒಂದು ಸೂತ್ರ ಇದೆ ಆ ಸೂತ್ರದ ಅರ್ಥ ಈ ರೀತಿಯಾಗಿದೆ ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ಕೇಳಿದ ಕ್ಷಣಕ್ಕೇನೆ ಆಚರಣೆ ಮಾಡ್ತೀಯ ಪ್ರಾಣಾಯಾಮ ಮಾಡ್ತೀಯ ಸಂಕಲ್ಪ ಮಾಡ್ತೀಯ ಅರ್ಗೆ ಕೊಡ್ತೀಯಾ ಆನಂತರ ಆಸನ ಆಸನದಲ್ಲಿ ಸ್ಥಿರಾಸನದಲ್ಲಿ ಕೂತ್ಕೊಳ್ತೀಯ ಭಗವಂತನ ಮೂರ್ತಿಯ ಧ್ಯಾನ ಮಾಡ್ತೀಯ ಗಾಯತ್ರಿ ಮಂತ್ರದಿಂದ ಸ್ತೋತ್ರ ಮಾಡ್ತೀಯ ಅಂತ ಕೇಳಬೇಕ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ವಿಧಿ ಬಂದ ವಿಧಿ ಅಂಗಗಳೆಲ್ಲೂ ಅದ್ರ ಜೊತೆಗೆ ಬಂದುಬಿಟ್ಟು ವಿಧಿ ಬಂದ ಕ್ಷಣಕ್ಕೇ ವಿಧಿ ಅಂಗಗಳು ಬಂತು ಊಟ ಬಡಿಸು ಅಂತಿಕೊಂಡಂತಂದರೆ ಉಪ್ಪು ಚಟ್ನಿ ಕೋಸಂಬರಿ ತರಕಾರಿ ಗೊಜ್ಜು ಅನ್ನ ಸಾರು ಹುಳಿ ಭಕ್ಷ್ಯ ಪಾಯಸ ಇತ್ಯಾದಿ ಇಲ್ಲ ದಿನನಿತ್ಯ ಅನ್ನ ಸಾರು ಪಲ್ಯ ಚಪಾತಿಯೋ ಬಕ್ರಿಯೋ ಮಜ್ಜಿಗೆ ಮೊಸರು ಎಲ್ಲ ಬಂತು ಅಂದ್ರೇನು ಒಂದು ವಿಧಿಯ ಜೊತೆಯಲ್ಲಿ ಊಟದ ಜೊತೆಯಲ್ಲಿ ಇಷ್ಟೆಲ್ಲ ವಿಚಾರಗಳು ಬರ್ತವೆ ಇದಕ್ಕೆ ಉಪ ಸಂಹಾರ ಅಂತಿಕೊಂಡು ಅಂತ ಹೇಳಿ ಕರೀತಾರೆ ಅದಕ್ಕೆ ವಿಧಿ ವಿಶೇಷವತ ವಿಧಿ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ವಿಧಾನಗಳತ್ತೆ ಅರ್ಥಾಭೇದಾತ್ ಅರ್ಥದಲ್ಲಿರ್ತಕ್ಕಂತಹ ಅಭೇದತ್ವ ಶಕ್ತಿಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಅವಿಭಾಗೇನ ಚಿಂತನೆ ಮಾಡುವುದು ಇದಕ್ಕೆ ಗುಣೋಪಸಂಹಾರ ಅಂತ ಇಟ್ಕೊಂಡು ಅಂತೇಳಿ ಕರೀತಾರೆ ಹೇಗೆ ಕೃಷ್ಣ ಅಂದಾಕ್ಷಣಕ್ಕೇನೆ ಆರಂಭದಲ್ಲಿ ಹುಡುಗರು ಕೃಷ್ಣ ಕೊಳಲೆಡ್ಕೊಂಡಿದ್ದಾನೆ ನವಿಲುಗರಿಯನ್ನು ತಲೆ ಮೇಲೆ ಕ್ರೀಡದಲ್ಲಿ ಹಾಕ್ಕೊಂಡಿದ್ದಾನೆ ಬಾಲರೂಪದನ್ನು ಸಂಖ್ಯದ ಆಧಾರ ರೂಪ ಅವನ ಎದುರಿಗೆ ಚಿತ್ರ ಬರ್ತದೆ ನಮಗಿಷ್ಟೇ ಕಲ್ಪನೆ ಬರ್ತದೆ ಆದರೆ ಹನುಮಂತ ದೇವರಿಗೆ ಆ ಒಂದೇ ಕ್ಷಣದಲ್ಲಿ ಪರಮಾತ್ಮ ಕಾರೃಹದಲ್ಲಿ ಚತುರ್ಭುಜನಾಗಿ ಅಭಿವ್ಯಕ್ತಪಡಿಸಿದ್ದು ಹೊಸದೇವ ದೇವಜಿಯ ಜೊತೆಗೆ ಮಾತನಾಡಿದ್ದು ಆನಂತರ ಯಮುನೆಯನ್ನು ದಾಟಿದ್ದು ಅಲ್ಲಿ ನಂದನ ಮಗನಾಗಿ ಇರದದ್ದು ಪೂತನ ಸಂಹಾರ ಮಾಡಿದ್ದು ಹಿಡಿದುಕೊಂಡು ಪರಿಂದಾಮಕ್ಕೆ ಹೋಗೋದು ಎಲ್ಲ ಏಕಕಾಲದಲ್ಲಿ ಅವರಿಗೆ ಬರ್ ಚಿಂತನೆ ಬರ್ತದೆ ಇದಕ್ಕೆ ಉಪಸ ಗುಣೋಪಸಂಹಾರ ಅಂತ ಅಂತಕೊಂಡು ಅಂತೇಳಿ ವಿಧಿಶೇಷವತ ಉಪಸಂಹಾರಃ ಸಂಹಾರ ವಿಧಿಶೇಷವತ್ ಸಮಾನೇ ಚ ಅಂತನ್ನು ಬ್ರಹ್ಮಸೂತ್ರ ಈ ರೀತಿಯಾಗಿ ಈ ಮಾತನ್ನು ಹೇಳ್ತದೆ ವಿಧಿ ಬಂದೆ ವಿಧಿಶೇಷಗಳು ಬಂದಂತೆ ಪರಮಾತ್ಮನ ಕೃಷ್ಣ ಅಂದಾಕ್ಷಣ ಕೃಷ್ಣನ ಸಂಪೂರ್ಣ ಚರಿತ್ರೆ ವಾಮನ ಅಂದಾಕ್ಷಣ ವಾಮನ ಸಂಪೂರ್ಣ ಚರಿತ್ರ ಏಕಕಾಲದಲ್ಲಿ ವಾಯುದೇವರಿಗೆ ಸ್ಮರಣಕ್ಕೆ ಬರ್ತವೆ ನಮಗೆ ನೆನಪು ಮಾಡ್ಕೊಳ್ಬೇಕು ಇದರ ನಂತರ ಏನು ಮಾಡ್ದೆ ಇದರ ನಂತರ ಏನು ಮಾಡ್ದೆ ಅನ್ನೋದನ್ನು ನಾವು ಏಕಕಾಲದಲ್ಲಿ ದೇವರೇ ಹೋದಾಗ ಕೃಷ್ಣನಷ್ಟೇ ನೋಡ್ತಿರ್ತೇವೆ ಅದೊತೆ ಕೃಷ್ಣನಿಗೆಲ್ಲ ಚರಿತ್ರೆ ನೆನಪಾಗೋದಿಲ್ಲ ನಮಗೆ ಆದರೂ ಕೆಲವೊಂದು ಎಂಟತ್ತು ನೆನಪಾಗ್ಬೋದು ಭಾಳ ಆದರೆ ಆದರೂ ಐದವ್ರಿಗಾಗಲ್ಲ ಏಕಕಾಲದಲ್ಲೂ ನೆನಪಾಗ್ತದೆ ಅಥವಾ ಪರಮಾತ್ಮನ ಕೃಪಾಳು ಅಂತ ಅಂತನ್ನು ಹೇಳಿದಾಗ ಪರಮಾತ್ಮ ಕೃಪಾಳುವಾಗಿದ್ದಾನೆ ಪರಮಾತ್ಮ ನಿರವಧಿಕವಾದ ನಿರವಧಿಕವಾದ ಪರಿಪೂರ್ಣವಾದ ದೋಷರಹಿತವಾದ ಅನಂತ ಗುಣಗಳಿಂದ ಒಂದು ಗುಣ ದಯೆ ಕ್ಷಮೆ ಸೃಷ್ಟಿ ಉಪಕಾರ ಉಪಸಂಹಾರ ಇತ್ಯಾದಿ ಅನಂತ ಗುಣಗಳನ್ನು ಏಕಕಾಲದಲ್ಲಿ ಉಪಸಂಹಾರ ಮಾಡ್ತಾರೆ ಗುಣ ಸಹಿತವಾಗಿ ಪರಮಾತ್ಮನ ನೋಡ್ತಾರೆ ಎದುರಿಗೆ ವೆಂಕಟೇಶ್ ದೇವ್ರ ಮೂರ್ತಿ ಅಲ್ಲಿರ್ತಕ್ಕಂಥ ಆಟಮ್ಸ್ ಒಂದು ಮೂರ್ತಿ ತಯಾರಾಗಬೇಕಾದ್ರೆ ಅಬ್ಜ 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 ಅವಧಿ ಅಟಮ್ಗಳು ಬೇಕು ಪ್ರತಿಯೊಂದು ಆಟಮ್ನಲ್ಲಿಯೂ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣ ಕಣದಲ್ಲಿಯೂ ಪರಮಾತ್ಮನ ನಿರವಧಿಕ ಅನಂತ ಅನಂತಾನವದ್ಯ ಕಲ್ಯಾಣ ಗುಣಗಳನ್ನು ಚಿಂತನೆ ಮಾಡ್ತಾರೆ ಬಾಯ್ದೇವರು ಆಚಾರ್ಯ ರಾಘವೇಂದ್ರ ಭೇಟಾಗಲಿಕ್ಕೆ ಬಂದಾರೆ ನಿಮಗೆ ಅಂತ ವಿದ್ಯಾರ್ಥಿ ಹೇಳಿದ ಕ್ಷಣಕ್ಕೇ ರಾಘವೇಂದ್ರ ಅಯ್ಯ ನಾವಿಬ್ಬರಿಗೂ ಸೇರಿ ಒಂದೇ ಸ್ಕೂಲ್ನಲ್ಲಿ ಓದ್ತಿದ್ದೀವಿ ರಾಘವೇಂದ್ರ ಅಯ್ಯ ಆಟ ಆಡ್ತಿದ್ದೀವಿ ಒಂದು ದಿವಸ ನನ್ನನ್ನು ಬೀಳಿಸಿದ ನಾನು ನನಗೆ ಹೊಡೆದೆ ಇಬ್ಬರು ಕೂಡ ಲೈಬ್ರಿಗೆ ಓದಿವಿ ಆ ಪುಸ್ತಕ ಓದಿದ್ದೀವಿ ಈ ಪುಸ್ತಕ ಓದಿದ್ದೀವಿ ಆನಂತರ ನಂತರ ಅವನ ಮದುವೆಗೆ ನಾನು ಹೋಗಿದ್ದೆ ಅವನು ನನ್ನ ಮದುವೆಗೆ ಬಂದಿದ್ದ ಎಲ್ಲ ಏಕಕಾಲಕ್ಕೆ ನೆನಪಿಗೆ ಬರ್ತದೆ ನಿಮಗೆ ಬರಂಗಿಲ್ಲ ಮನುಷ್ಯೋತ್ತಮರು ನಮ್ಮಂಥವರಲ್ಲ ಮನುಷ್ಯೋತ್ತಮರಾಗಿರ್ತಕ್ಕಂಥವರಿಗೆ ಬಹಳ ಆದರೆ ಸತ್ ಚಿತ್ ಆನಂದ ಆತ್ಮ ಪರಮಾತ್ಮ ನಾಲ್ಕೇ ಗುಣಗಳು ನೆನಪಿಗೆ ಬರುತ್ತೆ ನಾಲ್ಕೈ ಗುಣಗಳು ಉಪಸಂಹಾರ ಮಾಡಲಿಕ್ಕೆ ಆಗ್ತದೆ ಪರಮಾತ್ಮ ಸತ್ ಸರ್ವೋತ್ತಮನಾಗಿದ್ದಾನೆ ಅನ್ನುವುದರ ಜೊತೆಯಲ್ಲಿ ಜ್ಞಾನಾತ್ ಜ್ಞಾನಾತ್ಮಕನು ಆನಂದಾತ್ಮಕನು ಸರ್ವತ್ರ ವ್ಯಾಪ್ತನು ಅಂತನ್ನುವ ಅರ್ಥದ ಉಪ ಒಂದಕ್ಕೊಂದು ಸೇರಿಸಿ ಆ ಒಂದು ಪರಮಾತ್ಮನ ಗುಣವೈಶಿಷ್ಟ್ಯವನ್ನು ಚಿಂತನೆ ಮಾಡಲಿಕ್ಕೆ ಮನುಷ್ಯೋತ್ತಮರಿಗೆ ಸಾಧ್ಯ ಇದೆ ನಮಗೆ ಒಂದು ಸಲ ಒಂದಾದರೂ ಪರಮಾತ್ಮ ಸರ್ವೋತ್ತಮ ಸರ್ವೋತ್ತಮ ಅಂತಂದ ಕ್ಷಣಕ್ಕೇನೆ ಬರೀ ಶಬ್ದ ಬಂತು ಶಬ್ದ ಹೌದು ಪರಮಾತ್ಮ ಸರ್ವೋತ್ತಮ ಸಣ್ಣವರಿಂದ ಕೇಳ್ತಾ ಬಂದಿದ್ದೇವೆ ಸರ್ವೋತ್ತಮ ಅಂತಂದರೆ ಏನು ಅರ್ಥ ಯಾಕೆ ಪರಮಾತ್ಮ ಸರ್ವೋತ್ತಮ ನನ್ನ ಶರೀರ ಸೃಷ್ಟಿ ಮಾಡಿದವನು ಆನೆ ಈ ಪಿಂಡಾಂಡದ ಸೃಷ್ಟಿ ಮಾಡಿದವನು ಅವನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ಆನೆ ಸೂರ್ಯ ಸೃಷ್ಟಿ ಮಾಡಿದವನು ಎಲ್ಲವನ ಅವಯವಗಳಿಂದ ಹುಟ್ಟಿರ್ತಕ್ಕಂಥದ್ದು ಪೂರ್ತಿ ದ್ವಿತೀಯ ಸ್ಕಂದ ನೆನಪಿಗೆ ಬರಬೇಕು ಇದಕ್ಕೆ ಗುಣೋಪ ಸಂಹಾರ ಅಂತ ಹೇಳಿ ಕರೀತಾರೆ ಅದಕ್ಕೋಸ್ಕರವೇ ಶ್ರುತಿಯ ಉದಾಹರಣೆಯನ್ನು ಕೊಟ್ಟ ಆಚಾರ್ಯರು ಹೇಳ್ತಾರೆ ಯಸ್ಯ ಯಾವದ್ ಗುಣ ಸ್ಪಷ್ಟ ಪ್ರತಿಭಾ ಸತ್ಯುಪಾಸನೆ ಕಣ್ಮುಚ ಕುತೂಹಲ ಅಕ್ಷಣಕ್ಕೆ ವಿಷ್ಣು ಒಂದು ಆ ಅನಂತ ರೂಪಗಳು ವಾಯುದೇವರಿಗೆ ಗೊತ್ತಾದರೆ ಅವರಿಗಿಂತ ಕಡಿಮೆ ಗುಣಗಳ ನೆನಪು ಚಿಂತನೆ ರುದ್ರದೇವರಿಗೆ ಬರ್ತದೆ ಅದಕ್ಕಿಂತಲೂ ಕಡಿಮೆ ಗುಣಗಳು ಪಾರ್ವತಿಗೆ ಅದಕ್ಕಿಂತ ಕಡಿಮೆ ಗುಣಗಳು ಇಂದ್ರಕಾಮರಿಗೆ ಬ್ರಹ್ಮದೇವರಿಗಿಂತ ಕಡಿಮೆ ಗುಣಗಳು ಸರಸ್ವತಿಗೆ ವಾಯುದೇವರಿಗಿಂತ ಕಡಿಮೆ ಗುಣಗಳು ಭಾರತಿಗೆ ಅವರವರಿಗೆ ಎಷ್ಟೆಷ್ಟು ಆ ಪರಮಾತ್ಮನ ವೈಶಿಷ್ಟ್ಯಗಳು ಸಂತಿ ಉಪಾಸನೆ ಯುಗಪತ್ ಸ್ವುಜವು ಯದ್ವತ್ ಧ್ಯೆ ತಾವತ್ತೈವ ಸಹ ನನ್ನ ಕಣ್ಣುಗಳು ಅಂಥೇಳಿ ಅಂದಾಕ್ಷಣಕ್ಕೇನೆ ನನ್ನ ಎಡಗಣ್ಣನೋ ಬಲಗಣ್ಣು ಪ್ರಶ್ನೆ ಉಂಟಾಗ್ತದೆ ಕಣ್ಣುಗಳು ಕಣ್ಣುಗಳು ಎರಡು ಒಂದೇ ಕಾಲಕ್ಕೆ ಹೇಗೆ ಅಭಿವ್ಯಕ್ತವಾಗುತ್ತವೆಯೋ ಹಾಗೆ ಅವರ ಯೋಗ್ಯತೆಗೆ ಪರಮಾತ್ಮನ ಎಷ್ಟು ಗುಣಗಳು ಚಿಂತನೆಗೆ ಬರುತ್ತವೆಯೋ ಅಷ್ಟು ಗುಣಗಳು ಏಕಕಾಲದಲ್ಲಿ ಅವರಿಗೆ ಯುಗಪತ್ ಬ್ರಹ್ಮಣ ಸರ್ವೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಅನಂತ ರೂಪಗಳು ಏಕಕಾಲದಲ್ಲಿ ಆ ಭಗವಂತನ ವೈಶಿಷ್ಟ್ಯ ಕಂಡುಬರುತ್ತದೆ ನಮಗೆ ನಮ್ಮ ವಿದ್ಯಾಪೀಠದಲ್ಲಿ ಬಂದಾಗ ವೆಂಕಟೇಶ್ ದೇವರು ನೋಡಿದಾಗ ವೆಂಕಟೇಶ್ ದೇವರು ಬದಿಯಲ್ಲಿ ಶ್ರೀದೇವಿ ಭೂದೇವಿ ಆನಂತರ ಚಕ್ರ ಗದಾಪತ್ನ ಪರಮಾತ್ಮ ಒಂದು ಕೈಯನ್ನು ಹೀಗೆ ಮಾಡಿದ್ದಾನೆ ಇನ್ನೊಂದು ಕೈಯನ್ನು ಸೊಂಟದವ್ರಿಗೆ ತೆಗೆದುಕೊಂಡಿದ್ದಾನೆ ಶಂಕಚಕ್ರಗಳಿವೆ ಇಷ್ಟೇ ನೆನಪು ಬರ್ತಾರೆ ನಮ್ಮ ಸ್ವಾಮಿಗಳಿಗೆ ಈ ಪ್ರತಿಮೆಯಲ್ಲಿ ಪ್ರತಿಯೊಂದು ಕಣವೂ ಕೂಡ ಜೀವಿತವಾಗಿದೆ ಈ ಪ್ರತಿಮೆಯಲ್ಲಿದ್ದ ಪ್ರತಿಯೊಂದು ಕಣ ಕಣಗಳಲ್ಲಿ ಪರಮಾತ್ಮ ತೇಜೋಮಯನಾಗಿದ್ದಾನೆ ಅನಂತ ತೇಜಸ್ಸು ಅನಂತ ಮಂದಹಾಸ ಅನಂತವಾಗಿರ್ತಕ್ಕಂಥ ಅನುಗ್ರಹೋನ್ಮುಖತ್ವ ಇತ್ಯಾದಿಗಳೆಲ್ಲ ನಮ್ಮ ಸ್ವಾಮಿಗಳಿಗೆ ಚಿಂತನೆ ಬರ್ತದೆ ಅವ್ರಿಗಿಂತ ಮೇಲಿನ ದೇವತೆಗಳಿಗೆ ಅದಕ್ಕಿಂತಲೂ ಹೆಚ್ಚು ಅದಕ್ಕಿಂತಲೂ ಹೆಚ್ಚು ವಾಯುದೇವರಿಗೆ ಒಂದು ಪ್ರಕಾಶ ಪುಂಜದ ಪ್ರತಿಯೊಂದು ಆ ಪ್ರಕಾಶದ ಕಣಕಣಗಳಲ್ಲಿದ್ದ ಪರಮತ್ವನ ಆ ವಿಶಿಷ್ಟ ರೂಪಗಳ ಚಿಂತನೆ ಆಗಿ ಬರ್ತದೆ ಅದನ್ನು ಉಪಾಸನೆ ಮಾಡ್ತಾರೆ ವಾಯುದೇವರು ಅದರಿಂದಾಗಿ ವಿಶೇಷ ಉಪಸಂಹಾರ ಈ ಎರಡು ಶಬ್ದಗಳ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಿದ್ದರೆ ಈ ವಾಕ್ಯಗಳು ನಮಗೆ ಅರ್ಥವಾಗ್ತದೆ ಅಭಿನ್ನವಾಗಿದ್ದರೂ ಭಿನ್ನವಾಗಿ ಕಾಣುವ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಳನ್ನು ಚಿಂತನೆ ಮಾಡುವುದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಉಪಸಂಹಾರವನ್ನು ಕ್ರಿಯೋಪಸಂಹಾರವನ್ನು ಕೂಡ ಮಾಡ್ತಾರೆ ಈ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಚತುರ್ಮುಖ ಬ್ರಹ್ಮನಿಗೆ ಮತ್ತು ವಾಯುದೇವರಿಗಿದೆ ಇದು ಗುಣೋಪ ಸಂಹಾರ ಆಯಿತು ಇನ್ನು ಕ್ರಿಯೋಪ ಸಂಹಾರ ಪರಮಾತ್ಮನ ಜೊತೆಯಲ್ಲಿ ಪರಮಾತ್ಮನ ಕ್ರಿಯೆಗಳು ಅವನು ಮಾಡುವ ಸಕಲ ಕ್ರಿಯೆಗಳು ವಾಯುದೇವರು ಎಷ್ಟು ಕಂಡಿದ್ದಾರೆ ತಥಾ ವೇದೋಕ್ತ ಉಪಸಂವರ್ತೃಣ ಅನಂತರೂಪ ಅನಂತರೂಪಾವಯ ಗುಣಕ್ರಿಯಾ ಜಾತ್ಯವತ್ತ ವಿಶಿಷ್ಟ ಭಗವದೋಪಾಸಕಾಂಥ ವೇದೋಕ್ತ ಸರ್ವಕ್ರಿಯ ಉಪ ಸಂವರ್ತೃಣ ವೇದದಲ್ಲಿ ಹೇಳಿದ ಸರ್ವಕ್ರಿಯೆಗಳ ಉಪಸಂಹಾರ ಸರ್ವ ಕ್ರಿಯೆಗಳು ಉಪಸಂಹಾರ ಅಂತ ಕೊಂಡಂತಂದ್ರೆ ಹೇಗೆ ಶ್ರೀಹರಿ ಅಂದಾಕ್ಷಣಕ್ಕೇನೆ ಮತ್ಸ್ಯಾವತಾರದ ಮಾಡಿದ ಕ್ರಿಯೆಗಳು ಕುರುಮಾವತಾರದಲ್ಲಿ ಮಾಡಿದ ಕ್ರಿಯೆಗಳು ಆ ಎಲ್ಲ ಆ ರೂಪದಿಂದ ಮಾಡಿದ ಉಪಕಾರ ತನಗೆ ರಾಮಕೃಷ್ಣ ವೇದವ್ಯಾಸ ರೂಪದಿಂದ ಮಾಡಿದ ಉಪಕಾರಗಳು ತನ್ನಿಂದ ಸೇವೆ ತೆಗೆದುಕೊಂಡಿರ್ತಕ್ಕಂಥದ್ದೆಲ್ಲ ಇವೆಲ್ಲ ತಮ್ಮ ಯೋಗ್ಯತಾನುಸಾರವಾದ ರೀತಿಯಲ್ಲಿ ಆ ಎಲ್ಲ ಪರಮಾತ್ಮನ ಕ್ರಿಯೆಗಳ ಜೊತೆಯಲ್ಲಿ ವೈದ್ಯವರಿಗೆ ಗೊತ್ತಾಗ್ತಂತೆ ಒಬ್ಬ ಗಣಿತಜ್ಞನಿಗೆ ಒಂದು ವ್ಯಾಕರಣ ಸೂತ್ರ ಕೊಟ್ಟರೆ ಅದರಲ್ಲಿರ್ತಕ್ಕಂಥ ನೂರು ತರಹದ ವಿಭಾಜನೆಗಳು ಅವನಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮನಸ್ಸಿನಲ್ಲಿ ಕ್ರಮವಾಗಿ ಬರ್ತದೆ ಏಕಕಾಲಕ್ಕೆ ಕೆಲವರಿಗೂ ಒಮ್ಮೆಲೇ ಸಂಪೂರ್ಣ ಅದರ ಸ್ವರೂಪ ಬರ್ಬೋದು ಯಾವುದೋ ಒಂದು ವಿಷಯದಲ್ಲಿ ಈಗ ಉಡದಾಕ್ಷಣಕ್ಕೇನೆ ಆಚಾರ್ಯ ಮಧ್ವಿಜಯದ ಬಗ್ಗೆ ಪ್ರವಚನ ಮಾಡಬೇಕು ಒಂದು ತಾಸು ಒಂದು ತಾಸ್ನಲ್ಲಿ ಹದಿನಾರು ಸ್ವರ್ಗದ ವಿಷಯಗಳು ನೆನಪಿಗೆ ಬರಬೇಕು ಇದೊಂದು ಅಲ್ಪ ಇದು ಈ ರೀತಿ ಪ್ರತಿಭೆ ಮನುಷ್ಯರು ಅಭ್ಯಾಸದಿಂದ ಪಡೆಯಬಹುದು ಆದರೆ ವಾಯುದೇವರಿಗೆ ಪರಮಾತ್ಮ ಪಂಚವ್ಯಹ ರೂಪದಿಂದ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತನ್ನೋದು ಚಿಂತನೆ ಮಾಡ್ತಾರೆ ಅದರ ಜೊತೆಯಲ್ಲಿ ಶ್ರೀಕೃಷ್ಣನಾಗಿ ಬೆಣ್ಣೆ ಕಳತನ ಮಾಡ್ತಾ ಇದ್ದಾನೆ ಅಂತಲೂ ಚಿಂತನೆ ಮಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಅದು ಅದರ ಜೊತೆಯಲ್ಲಿ ಶ್ರೀರಾಮ ಸಮುದ್ರದ ಮೇಲೆ ಸೇತುವೆ ಕಟ್ಟಿಸ್ತಾ ಇದ್ದಾನೆ ಅನ್ನೋದು ಅವರಿಗೆ ಕ್ರಮ ಬರ್ತದೆ ಇನ್ನೊಂದು ಅದ್ರ ಜೊ ಅದ್ರ ಜೊತೆಯಲ್ಲಿ ಅವನು ಕುದುರೆ ಮೇಲೆ ಕುಳಿತುಕೊಂಡು ಕಲಿಕೆಯಾಗಿ ಓಡಿ ಬರ್ತಾ ಇದ್ದಾನೆ ಅಂತ ಅನ್ನೋದು ಗೊತ್ತಾಗ್ತದೆ ಅದರ ಜೊತೆಯಲ್ಲಿ ಪರಮಾತ್ಮ ಪ್ರಹ್ಲಾದನ ಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅನ್ನೋದು ಕ್ರಿಯೆ ಭಗವನ್ ವೇದದಲ್ಲಿ ಭಗವಂತನ ಎಷ್ಟು ಕ್ರಿಯೆಗಳನ್ನು ಹೇಳಿದ್ದಾರೆ ಸುಮಾರು ನಾಲ್ಕು ತಿಂಗಳು ಉಪನಿಷತ್ ಕೇಳಿದ್ದೀರಲ್ಲ ಉಪನಿಷತ್ನಲ್ಲಿ ಪರಮಾತ್ಮ ಏನೇನು ಉಪಕಾರ ಮಾಡ್ತಾನೆ ಅನ್ನೋದನ್ನು ಎಷ್ಟು ರೂಪದಿಂದ ಯಾವ ರೂಪದಿಂದ ಏನು ಮಾಡ್ತಾನೆ ಯಾವ ರೂಪದಿಂದ ಅನುಗ್ರಹ ಮಾಡ್ತಾನೆ ಇತ್ಯಾದಿಗಳನ್ನೆಲ್ಲ ಕೆಲವು ಪರಮಾತ್ಮನ ಜ್ಞಾನ ರೂಪಗಳು ಕೆಲವು ಕ್ರಿಯಾರು ಕೆಲವು ಬಲರೂಪಗಳು ಕೆಲವು ಯೋಗ ರೂಪಗಳು ಕೆಲವು ಉಪಸಂಹಾರ ರೂಪಗಳು ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾದಂಥ ಆ ಅನಂತ ಗುಣಗಳು ಅದರ ಜೊತೆಯಲ್ಲಿ ಕ್ರಿಯೆಗಳು ಇವುಗಳನ್ನು ಏಕಕಾಲದಲ್ಲಿ ಕಾಣ್ತಾರೆ ಅದಕ್ಕೆ ವೇದೋಕ್ತ ಸಕರ್ವ ಕ್ರಿಯಾ ಉಪಸಂಹರ್ತೃನಾಮಂತ್ರಿಕೊಂಡು ಅಂತ ಹೇಳಿ ಕರೆದಿದ್ದಾರೆ ಎರಡು ಸಲ ನೆನಪೇಟ್ಕೊಳ್ಳಿ ಇದು ಹೇಗೆ ಅಂತ ತಿಕೊಂಡಂತಂದ್ರೆ સતತ ಚಿಂತನೆ ಮಾಡುವ ಸ್ವಭಾವ ಫೋರೆನ್ಕ್ಕೆ ಮಗ ಹೋಗಿದ್ದಾನೆ ಮಗ ಹೇಳ್ತಾನೆ ಅಮ್ಮ ಇವತ್ತು ರಾತ್ರಿ 8 ಗಂಟೆಗೆ ನಿನ್ನ ಕಾಲ್ ಮಾಡುತ್ತೇನೆ ಅಂತ ಮೆಸೇಜ್ ಕಳಿಸಿದ್ದೇನೆ ಆ ಮಗನ ಮೇಲೆ ತಾಯಿಗೆ ಬಹಳ ಪ್ರೀತಿ ನೆನಪು ಮಾಡಿಕೊಳ್ತಾಳೆ ಪ್ರೀತಿ ಇದ್ದದರಿಂದ ನೆನಪು ಮಾಡಿಕೊಳ್ತಾಳೆ ಅವನು ಕೂಸಾಗಿದ್ದ ಹೇಗಿದ್ದ ತೊಟ್ಲಾಗಿದ್ದಾಗ ಹೇಗಿದ್ದ ಅಂಬೇಗ ಲಾಕೋ ಮುಂದೆ ಏನೇನು ತಮ್ಸ್ ಮಾಡಿದ್ದಾನೆ ನಡೆದಾಡಲಿಕ್ಕೆ ಬಂದ ಮೇಲೆ ಎಷ್ಟೆಷ್ಟು ಸಾಮಾನು ಬೀಳಿಸಿದ್ದಾನೆ ಎಷ್ಟು ಸಲ ಅಪ್ಪನ ಬಯಸಿದ್ದ ಬಯಸಿಸಿದ್ದಾನೆ ಆ ನಂತರ ಹುಡುಗ ಹುಡು ಜೊತೆಲಿ ಹೋಗಿ ಎಷ್ಟು ತಗೋಲೆ ತಕರಾರು ತಂದಿದ್ದಾನೆ ಪ್ರೈಮರಿ ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ ಎಷ್ಟು ಪಾಸ್ ಆ ಮಾರ್ಕ್ಸು ಇ ಮಾರ್ಕ್ಸು ಸರ್ಟಿಫಿಕೇಟ್ಗಳು ಇದೆಲ್ಲ ಆದ ನಂತರ ಫಾರಿನ್ ಎಜುಕೇಷನ್ ಯೂನಿವರ್ಸಿಟಿಗೆ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಅಲ್ಲಿ ಹೋಗಿಬಿಟ್ಟಿದ್ದಾನೆ ಇವತ್ತು ಮಾತನಾಡ್ತಾನೆ ಅನ್ನ ಜೊತೆಯಲ್ಲಿ ಅವಳಿಗೆಲ್ಲ ಬರ್ತದಲ್ಲ ನೆನಪು ತಾಯಿಗೆ ನೆನಪು ನೀವು ಒಂದೇ ಕಡೆ ಕೂತ್ಕೊಂಡಾಗ ನೆನಪು ಬರ್ತದಲ್ಲ ಇದೇ ಗುಣೋಪಸಂಹಾರ ಕ್ರಿಯೋಪಸಂಹಾರ ಇದೊಂದು ನಾನು ಉದಾಹರಣೆ ಮಾತ್ರ ಹೇಳಿದೆ ಇದರಲ್ಲಿ ಎಷ್ಟೋ ಮರೆತು ಹೋಗಿರ್ತದೆ ಏನು ನೆನಪಿಗೆ ಬರಲ್ತು ಅವತ್ತೇನು ಹೇಗೆ ಮಾತನಾಡಿದ್ದ ಅಂತಕೊಂಡು ತಲೆ ಹಿಡ್ಕೊಂಡು ಕೂತ್ಕೊಳ್ತೇವೆ ಪರಮಾತ್ಮನ ಅನಂತ ಗುಣಗಳು ಪರಮಾತ್ಮ ಅಭಿವ್ಯಕ್ತಪಡಿಸಿದ ಅನಂತ ರೂಪಗಳು ಆ ಪರಮಾತ್ಮನ ಅನಂತ ರೂಪಗಳಲ್ಲಿದ್ದ ಅನಂತ ಕ್ರಿಯೆಗಳು ಅದರಲ್ಲಿ ಕೂಡ ವಿಶೇಷ ಕ್ರಿಯೆಗಳು ಇವುಗಳ ಸಹಿತವಾಗಿ ವಾಯುದೇವರು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ ನಾವು ಮಾಡುವ ಚಿಂತನೆಗೂ ವಾಯುದೇವರ ಚಿಂತನೆಗೂ ಆಕಾಶ ಪಾತಾಳದ ಅಂತರ ನಾವು ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೆಲವು ಸಲ ಜಪಮಣಿ ಹರೇ ರಾಮ ಹರೇ ರಾಮ 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 ಹರೇ ಹರೇ ಇವತ್ತು ಮಗಳ ಕಡಿಂದ ಯಾಕೋ ಫೋನ್ ಬರಲಿಲ್ಲ ನಿನ್ನ ಗೋಕುಲಾಷ್ಟಮಿ ಚಕ್ಕಲಿ ಉಂಡೆ ಮಾಡಿದ್ಲು ಇಲ್ಲೋ ಅದು ಇಲ್ಲೋ ಇದು ಇಲ್ಲೋ ರಾಮ ಉಳಿತಾನಿಲ್ಲೆ ರಾಮ ಶಬ್ದಾರ್ಥ ಹೋಯ್ತು ಚಿಂತನೆ ಬರೋದೇ ಇಲ್ಲ ನಮ್ಮ ಉಪಾಸನಾ ಕ್ರಮ ಹೇಗೆ ಆದರೆ ವಾಯುದೇವರು ಉಪಾಸನಾ ಕ್ರಮ ಹೇಗಲ್ಲ ಸಕಲ ವೇದೋಕ್ತ ಕ್ರಿಯೋಪ ಸಂವರ್ತರುಣ ಅದಕ್ಕೋಸ್ಕರ ವ್ಯಾಸಗದ್ಯದಲ್ಲಿ ತಿಳಿಸ್ತಾರೆ ಅನಂತ ವೇದೋಕ್ತ ಅನಂತ ವೇದದಲ್ಲಿ ಹೇಳಿದ ತದನುಕ್ತ ಭಾರತ್ ಭಾರತದಲ್ಲಿ ಹೇಳಿದ ಬ್ರಹ್ಮ ದೇವರು ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಆ ಅನಂತ ಗುಣಗಳ ಜೊತೆಯಲ್ಲಿ ಕ್ರಿಯಾ ಕ್ರಿಯಾಸಾಮಾನ್ಯೇನ ಆದರೆ ಬ್ರಹ್ಮದೇವರಷ್ಟು ಪರಮಾತ್ಮನ ಗುಣಕ್ರಿಯಾಗಳನ್ನು ಉಪಾಸನೆ ಮಾಡುವುದು ಸರಸ್ವತಿಗೆ ಸಾಧ್ಯವಾಗುವುದಿಲ್ಲ ಆದರೂ ನಮ್ಮ ದೃಷ್ಟಿಯಿಂದ ಸರಸ್ವತಿಯ ಉಪಾಸನೆ ಅವಸ್ಥಾ ಅವಸ್ಥಾಭೇದ ಸಹಿತವಾಗಿ ಬ್ರಹ್ಮದೇವರು ಪರಮಾತ್ಮನ ಕ್ರಿಯಾವಿಶೇಷಣಗಳನ್ನು ಉಪಾಸನೆ ಮಾಡ್ತಾರೆ ಇದೇನಪ್ಪ ಜಾತಿ ಅವಸ್ಥಾ ಪರಮಾತ್ಮ ಯಾವ ಜಾತಿ ಅಪ್ಪ ಬ್ರಾಹ್ಮಣನೋ ಅಲ್ಲ ಜಾತಿ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಸಮಾನವಾಗಿರ್ತಕ್ಕಂಥ ಅನಂತ ಕ್ರಿಯೆಗಳು ನೈಯಾಯಿಕ ಪರಿಭಾಷೆಯಲ್ಲಿ ಜಾತಿ ಅಂತಿಕೊಂಡಂತಂದರೆ ಏಕಂ ಅನೇಕಾನುಗತಂ ಸಾಮಾನ್ಯಂ ಇದಕ್ಕೆ ಜಾತಿ ಅಂತ ಕರೀತಾರೆ ತತ್ ಸಮಾನವಾದ ಪರಮಾತ್ಮ ಕ್ರಿಯೆಗಳನ್ನು ಅಂತ ಅದರಂಥ ತತ್ ಸಮಾನವಾದ ಅನಂತ ಕ್ರಿಯೆಗಳು ಅವಸ್ಥಾ ಪರಮಾತ್ಮನ ಭೇದ ಕ್ರಿಯೆಗಳು ಜಾಗ್ರತಾವಸ್ಥಾ ಕ್ರಿಯೆ ಸ್ವಪ್ನಾವಸ್ಥಾ ಕ್ರಿಯ ಸುಶಪ್ತ ಕ್ರಿಯೆ ಇತ್ಯಾದಿಗಳೆಲ್ಲೂ ಈ ಎಲ್ಲ ವಿಶೇಷತೆಗಳಿಂದ ಸಹಿತವಾಗಿ ವಾಯುದೇವರು ಚಿಂತನೆ ಮಾಡ್ತಾರೆ ಸತ್ತತ್ವರತ್ನಮಾಲಾ ಗ್ರಂಥಲ್ಲಿ ಹೇಳ್ತಾರೆ ವ್ಯಕ್ತಾನಂ ಪರಮಾತ್ಮ ಅವತಾರಗಳಲ್ಲಿ ಇತ್ತಂಥ ಸಂದರ್ಭಗಳಲ್ಲಿ ಅನೇಕ ಗುಣಗಳನ್ನು ವ್ಯಪ್ ವ್ಯಕ್ತ ಮಾಡಿದ್ದಾನೆ ಅವುಗಳ ಉಪಾಸನೆಯನ್ನು ಮಾಡ್ತಾರೆ ಆನಂತರ ಪರಮಾತ್ಮ ಇನ್ನೂ ಕೆಲವು ಮುಂದೆ ಮಾಡೋನಿದ್ದಾನೆ ಜಗತ್ತಿಗೆ ತೋರಿಸೋನಿದ್ದಾನೆ ಅದರ ಉಪಾಸನವನ್ನು ಕೂಡ ಮಾಡ್ತಾರೆ ಪರಮಾತ್ಮನ ಸೃಷ್ಟಿಯಾದಿಗಳು ಆದರೆ ಒಮ್ಮೊಮ್ಮೆ ಯಾವಾಗಲೂ ರೊಮ್ಮೆ ಮಾಡ್ತಕ್ಕಂಥ ವಾಮನನ ಕ್ರಿಯೆ ಪರಶನಾಮನ ಕ್ರಿಯೆ ತ್ರಿವಿಕ್ರಮನಾಗಿ ಪಾದಾಳಿದ ಕ್ರಿಯೆ ಅದನ್ನು ಉಪ್ ಜೊತೆಗೆ ಉಪಾಸನೆ ತೆಗೆದುಕೊಳ್ತಾರೆ ನಿತ್ಯ ಉಪಸಂಹಾರ ಅಂತರ್ಭಾವ ನಿತ್ಯದಲ್ಲಿ ಉಪಸಂಹಾರ ಮಾಡ್ತಾರೆ ಉಳಿದವರಿಗೆ ಅಷ್ಟು ಸ್ವಲ್ಪ ಅದರಿಂದ ಕಡಿಮೆ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಯೋಗ್ಯತೆಗೆ ಅನುಸಾರವಾದ ರೀತಿಯಲ್ಲಿ ಅವರಿಗೆ ನೆನಪಿಗೆ ಬರ್ತಾ ಹೋಗ್ತದೆ ಒಬ್ಬ ವ್ಯಕ್ತಿಗೆ ಭಾಗವತ ಅಂತಂದ ಅಕ್ಷಣಕ್ಕೆ ಭಾಗವತದ ಹನ್ನೆರಡು ಸ್ಕಂದಗಳು ಆಮೇಲೆ ಇನ್ನು ಈ ಅಧ್ಯಾಯದಲ್ಲಿ ಏನಿದೆ ಈ ಅಧ್ಯಾಯದಲ್ಲಿ ಏನಿದೆ ಪುಸ್ತಕ ಪುಸ್ತಕದ ಪೇಜು ಲೈನ್ ಸಹಿತ ನೆನಪಾಗ್ತದೆ ಕೆಲವರಿಗೆ ಬರೀ ಭಾಗವತ ಪುಸ್ತಕ ಹೌದು ಇದರಲ್ಲಿ ಹನ್ನೆರಡು ಸ್ಕಂದವಂತ ಇಷ್ಟೇ ಗೊತ್ತಾಗ್ತದೆ ಇಲ್ಲ ಮೊದಲೇ ಸ್ಕಂದಲ್ಲಿ ಏನು ಬಂದಿದೆ ಅನ್ನೋದು ಅಷ್ಟೇ ವಿಚಾರ ಮಾಡ್ತಾನೆ ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯಾನುಸಾರವಾಗಿ ಪರಮಾತ್ಮನ ಗುಣಗಳನ್ನು ಪರಮಾತ್ಮನ ಕ್ರಿಯೆಗಳನ್ನು ಏಕಕಾಲದಲ್ಲಿ ಕಾಣುವ ಕ್ರಮಕ್ಕೆ ಉಪಸಂಹಾರ ಅಂತಿರ್ಕೊಂಡು ಅಂತೇಳಿ ಕರೀತಾರೆ ಅದಕ್ಕೋಸ್ಕರ ಈ ವಿಚಾರವನ್ನೇ ಇಟ್ಟುಕೊಂಡು ಸುಮಧ್ವಿಜಯದಲ್ಲಿ ಗಮನ ಆಸನ ಸಂಕತಾದಿ ಲೀಲಾ ಸ್ಮೃತಿ ಭವಾಪ ಸ್ಮೃತಿಮಾತ್ರಭವಾಪವರ್ಗಧಾತ್ರೀ ಕಥಮಪ್ಯಮರ ಪ್ರಪಂಚೇಯು ನನು ಮಧ್ವ ನಮಾ ಪರಮಾತ್ಮ ಕೂತ ರೂಪವನ್ನು ಚಿಂತನೆ ಮಾಡ್ತಾರೆ ಭಗವಂತನ ನಡೆದಾಡುವ ರೂಪ ಚಿಂತನ ಚಿಂತನೆ ಮಾಡ್ತಾರೆ ಹದಿನಾರು ಸಾವಿರ ಹೆಂಡತಿ ಜೊತೆಗೆ ಆಡುವ ಚಿತ್ರವನ್ನು ಚಿಂತ ಚಿಂತನೆ ಮಾಡ್ತಾರೆ ಅರ್ಜುನನ ಜೊತೆಗೆ ಗೀತೋಪದೇಶ ಮಾಡಿದ್ದನ್ನು ಕೂಡ ಚಿಂತನೆ ಮಾಡ್ತಾರೆ ಗಮನ ಆಸನ ಸಂಕತಾದಿ ಬರೀ ಸ್ಮೃತಿಯಲ್ಲ ಅದು ಪ್ರತ್ಯಕ್ಷ ಆಗ್ತದೆ ಅದನ್ನು ಚಿಂತನೆ ಮಾಡಿದರೆ ಪರಮಾತ್ಮನ ಈ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದರೆ ಎಂಥ ಅದ್ಭುತನಾಗಿರ್ತಕ್ಕಂಥ ಪರಮಾತ್ಮ ಇದೊಂದು ಕಲ್ಲಿನ ಮೂರ್ತಿಯೇ ಅಥವಾ ಪಾಂಚಭೌತಿಕ ಶರೀರವೇ ಅಲ್ಲ ಅನಂತ ಅಚಿಂತ್ಯವಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಚಿಂತನೆ ಈ ಚಿಂತನೆ ನಾವು ಕಲ್ಪನೆ ಮಾಡ್ಬೋದೇ ಹೊರತು ಪ್ರಾಕ್ಟೀಸಿಗೆ ತರುವುದು ಬಹಳ ಕಠಿಣ ಅದರಲ್ಲಿ ಕೆಲವನ್ನೇ ಎಲ್ಲ ಅಂತಲ್ಲ ಸಚ್ಚಿತ್ ಆನಂದ ಆತ್ಮ ಅದರಲ್ಲಿ ಒಂದು ಈ ಜೀವನದಲ್ಲಿ ಒಂದು ಸತ್ಯ ಅಂತಲೂ ಉಪಾಸನೆ ಜೊತೆಗೆ ಉಪಸಂಹಾರ ಮಾಡಿದರು ಅದಕ್ಕೋಸ್ಕರ ಬಹಳ ಪ್ರಯತ್ನ ಬಹಳ ಅಧ್ಯಯನ ಪುನಃ 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 ಶ್ರವಣ ಬೇಕಾಗ್ತದೆ ಸುಮಾರು ಐವತ್ತೆಂಟು ನಿಮಿಷದಿಂದ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ಈ ವಿಚಾರಗಳನ್ನ ಇದ್ದೇನೆ ನನ್ನ ಮನಸ್ಸು ಬೇರೆ ಕಡೆಗೆ ಹೋಯ್ತೆ ಇವತ್ತು ಯಾವಾಗ ನಿನ್ನೆ ಎಷ್ಟೊತ್ತಿಗೆ ಊಟ ಮಾಡಿದ್ದೆ ಎರಡು ದಿವಸ ಉಪವಾಸ ಹೇಗೆ ಕಳೆದೆ ಈ ಕಡೆ ನನ್ನ ಲಕ್ಷ್ಯ ಹೋಗಿತ್ತೆ ಇಲ್ಲಲ್ಲ ಈ ವಿಷಯ ಇದನ್ನಂತ್ರ ಏನು ಹೇಳಬೇಕು ವಿಶೇಷ ಏನು ಉಪಸಂಹಾರ ಅಂತಂದ್ರೇನು ವಿಶೇಷ ವಿಶೇಷ ಸಂದರ್ಭ ಏನು ಸಂಬಂಧ ಏನು ಇದನ್ನೇ ಮನಸ್ಸು ವಿಚಾರ ಮಾಡ್ತಾ ಇದೆ ಇದಕ್ಕೇನೆ ತಪಸ್ಸು ಅಂತಕೊಂಡು ಅಂತೇಳಿ ಕರೀತಾರೆ ಭಗವಂತನ ಆ ವಿಶಿಷ್ಟವಾಗಿರತಕ್ಕಂಥ ಅನಂತ ಗುಣಕ್ರಿಯಾಗಳಲ್ಲಿ ನಮಗೆ ಗೊತ್ತಿದ್ದ ನಾವು ಕೇಳಿದ ನಾವು ತಿಳಿದುಕೊಂಡ ಅದರಿಂದ ನಾವು ಕಲ್ಪಿಸಿಕೊಂಡು ಅದರ ಚಿಂತನೆ ಮಾಡ್ತಾ ಇದ್ದರೆ ಸಮಯ ಹೋದದ್ದು ಗೊತ್ತಾಗಿಲ್ಲ ಈ ರೀತಿ ಸಮಯ ಹೇಗೆ ಹೋಗಿದೆ ಅಂತನ್ನೋದು ನನಗೆ ಕಲ್ಪನೆಯೂ ಕೂಡ ಬರೋದಿಲ್ಲ ಅದಕ್ಕೋಸ್ಕರವೇ ರಾಯರು ಹೇಳ್ತಾರೆ ಅವರು ಎಷ್ಟು ಚಿಂತನೆ ಮಾಡಿರಬೇಕಲ್ಲ ಸ್ವೇತರ ಸ್ವಾಭಿನ್ನತೆಯಶೇಷಕ್ತಿ ವಿಶೇಷಾಭ್ಯ ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ಸರ್ವಸಾಮರ್ಥ್ಯೋಪೇತ ಪರಮಾತ್ಮನ ಮೂಗು ಸುಗಂಧವನ್ನು ಸ್ವೀಕಾರ ಮಾಡ್ತದೆ ಸೌಂದರ್ಯವನ್ನು ವ್ಯಕ್ತಪಡಿಸ್ತದೆ ಮೂಗಿನ ತುದಿ ಸಕಲ ಜೀವರ ಕರ್ಮಗಳನ್ನು ನೋಡ್ತಾ ಇದೆ ಮೂಗಿನ ತುದಿ ಅಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಚಕ್ರ ಹಿಡಿದು ಯುದ್ಧವನ್ನು ಕೂಡ ಮಾಡ್ತಾ ಇದೆ ಆ ಮೂಗು ರಾಷ್ಟಿಯಾಗದಲ್ಲಿ ಅನೇಕ ಜನರಿಗೆ ಬ್ರಾಹ್ಮಣರ ಕಾಲನ್ನು ಇದೆ ಆ ಮೂಗು ಅದೇ ಪರಮಾತ್ಮನ ಅನಂತ ಕ್ರಿಯೆಗಳಿಗೆ ದ್ಯೋತಕವಾದಂಥ ಈ ಅನಂತ ರೀತಿಯಾದಂಥ ಚಿಂತನೆಯಂತಿಕೊಂಡಂತೇನಿದೆ ಪೃಥಗ್ ವ್ಯವಹಾರ ಅದರ ಅಭಿನ್ನ ಅಂತನ್ನುವ ಕ್ರಮದಲ್ಲಿ ಇದನ್ನು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಸೇನೆ ಅದಕ್ಕೆ ಗುಣೋಪಸಂಹರ್ತೃಣ ಇಲ್ಲಿ ಗುಣ ಆಯಿತು ಪರಮಾತ್ಮನಲ್ಲಿ ಎಷ್ಟು ಗುಣ ಇದೆ ವಿಶ್ವಮಿಶ್ರ ಷಟ್ ಕಾರು ಸಾವಿರ ಗುಣಗಳ ಚಿಂತನೆ ಮಾಡಿ ಜೀವನದಲ್ಲಿ ಒಂದು ಸಲ ಆದರೂ ಪೂರ್ತಿ ಚಿಂತನೆ ಮಾಡಿದ್ದೇವೆ ನಾವು ಅಂತ ಶಾಸ್ತ್ರ ಹೇಳ್ತೇವೆ ಈ ಹೆಸರು ಏನು ಜಗತ್ತಿನಲ್ಲಿ ಏನು ಏನು ನಮಗು ಉಪಕಾರ ಏನು ಮಾಡಿದೆ ವಿಶ್ವರೂಪದಿಂದ ಪರಮಾತ್ಮ ಏನು ಮಾಡಿದ್ದಾನೆ ವಿಷ್ಣು ರೂಪದಿಂದ ಏನು ಮಾಡಿದ್ದಾನೆ ವಷಟ್ಕ ರೂಪದಿಂದ ಏನು ಮಾಡಿದ್ದಾನೆ ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಆ ಗುಣಗಳ ಚಿಂತನೆ ಅದರ ಜೊತೆಗೆ ಈ ರೂಪದಿಂದ ಪರಮಾತ್ಮ ಮಾಡುವ ಕ್ರಿಯೆಗಳೇನು ಯಾವ ಲೀಲೆಗಳನ್ನು ತೋರಿಸಿಕೊಟ್ಟಿದ್ದಾನೆ ಅದೆಲ್ಲಿ ಬಂದಿದೆ ಹೇಗೆ ಮಾಡಿದ್ದಾನೆ ಯಾವ ಸಂದರ್ಭದಲ್ಲಿ ಮಾಡಿದ್ದಾನೆ ಇದೆಲ್ಲ ನೆನಪಿಗೆ ಬಂದರೆ ಇದಕ್ಕೆ ಗುಣ ಕ್ರಿಯಾ ಉಪಸಂಹಾರ ಅಂತಕೊಂಡು ಅಂತ ಕರೀತಾರೆ ಗುಣ ಸಂಹಾರವೇ ನಮ್ಮ ಕಡೆಯಿಂದ ಆಗೋದಿಲ್ಲ ಕ್ರಿಯೋಪಸಂಹಾರ ಭಾಳ ಕಡಿಮೆ ಆದರೆ ವಾಯುದೇವರು ಗುಣೋಪಸಂಹಾರವನ್ನು ಕೂಡ ಮಾಡ್ತಾರೆ ಅಂದರೆ ಏಕಕಾಲದಲ್ಲಿ ಅನಂತ ಗುಣಗಳನ್ನು ಕಾಣ್ತಾರೆ ಪರಮಾತ್ಮನ ಒಂದು ಪ್ರತಿಮೆಯಲ್ಲಿ ಅವರಿಗೆ ಪರಮಾತ್ಮನ ಅನಂತ ಗುಣಗಳು ಆಯಾ ಕಣದಲ್ಲಿ ಅಭಿವ್ಯಕ್ತವಾಗುತ್ತವೆ ಅದರ ಜೊತೆಯಲ್ಲಿ ಅವನು ಮಾಡಿದ ಕ್ರಿಯಾವಿಶೇಷತೆಗಳು ಕೂಡ ಕ್ರಿಯೆಗಳು ಕ್ರಿಯಾವಿಶೇಷಗಳು ಅವರಿಗೆ ಅಭಿವ್ಯಕ್ತವಾಗುತ್ತವೆ ಆದ್ದರಿಂದ ಇವತ್ತಿನ ದಿವಸ ಈ ಎರಡು ವಾಕ್ಯಗಳ ಅರ್ಥ ಚಿಂತನೆಯನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ ಎರಡು ಮೂರು ಸಲ ಕೇಳಿದಾಗ ನಿಮಗೆ ಇಲ್ಲಿಯ ಕಾನ್ಸೆಪ್ಟಿಯ ನಾನು ಏನು ಹೇಳಲು ಪ್ರಯತ್ನ ಮಾಡಿದೆ ನಾನು ಪೂರ್ತಿಯಾಗಿ ತಿಳಿಸಿ ಹೇಳಿದ್ದೇನೆ ಅನ್ನೋದು ನನಗೆ ನಿಮಗೆ ಎಷ್ಟು ಅರ್ಥ ಆಗಿದೆ ಅದರ ಮೇಲೆ ಅವಲಂಬಿಸಿದೆ ನೀವು ಏನು ನಿಮ್ಮ ಮನಸ್ಸಿನಲ್ಲಿ ಒಂದು ಕಾನ್ಸೆಪ್ಟು ಬರೀ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಟ್ಟಿದ್ದರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಎದುರಿಗೆ ಯಾವ ಚಿತ್ರ ಬಂತು ನಿಮ್ಮ ಮನಸ್ಸು ಎಷ್ಟು ಯಾವ ರೀತಿ ಗ್ರಾಫ್ ಹಾಕಿತು ವಿಶೇಷ ವಿಶೇಷ ಇತ್ಯಾದಿಗಳ ಸಂದರ್ಭದಲ್ಲಿ ಅದರ ಮೇಲೆ ಒಂದು ತಾಸು ವಿವರಣೆ ಮಾಡಿದ್ದು ಎಷ್ಟು ಸಫಲೋ ಅಸಫಲೋ ಗೊತ್ತಿಲ್ಲ ಇವತ್ತಿನ ದಿವಸ ಎಷ್ಟು ಎರಡು ವಾಕ್ಯಗಳ ಚಿಂತನೆಯನ್ನು ಮಾಡಿದ್ದೇವೆ ಸ್ವೇತರ ಸ್ವಾಭಿನ್ನತೆಯಾಪಿ ಅಶೇಷ ವಿಶೇಷಾಭ್ಯಂ ಪೃಥಗ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಕಾನಂತಾನವದ್ಯ ಕುಲಗಣ ಕಲ್ಯಾಣ ಗುಣಗಣತ್ವಜ್ಞಾನ ಗುಣ ಪರಿಪೂರ್ಣ ಅನಂತ ಗುಣೋಪಸಂವರ್ತೃಣಂ ತಥಾ ವೇದೋಕ್ತ ಸರ್ವಕ್ರಿಯೋಪಸಂವರ್ತೃಣಂ ಇಂಥ ವಾಯುದೇವರು ಹೇಗಿದ್ದಾರೆ ಇಲ್ಲಿವರೆಗೂ ವಾಯುದೇವರ ವಿಶೇಷಣಗಳಲ್ಲಿ ಹತ್ತೊಂಬತ್ತು ವಿಶೇಷಣಗಳ ಚಿಂತನೆಯನ್ನು ಮಾಡಿದ್ದೇವೆ ಉಳಿದ ವಿಚಾರಗಳನ್ನು ನಂತರ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ

నామోచారణ భేటజా నశ్యంత సకలారోగా సత్యం సత్యం వద్యహం అక్షయం కర్మయస్మిన్ ఎస్ పరే స్వర్పితం ప్రక్షయం యాంతి దుఃఖాని అన్నామత అక్షరో యోజర సర్వైవామృత కుక్షిగం వస్త విశ్వం సదాదికం ప్రీణయామో వాసుదేవ దాఖమండలం శ్రీకృష్ణార్పణమస్